ಶ್ರೀ ಶ್ರೀಮುಕ್ತಿನಾಗಾಯಣ ನಮಃ ಇವತ್ತು ಒಂದು ಔಷಧಿಯನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸಮಸ್ಯೆ ಯಾವುದು ಯಾವ ಸಮಸ್ಯೆಗೆ ಔಷಧಿ ಅದನ್ನು ತಿಳ್ಕೊಬೇಕಲ್ವಾ ನೋಡಿ ಸಾಧಾರಣವಾಗಿ ಯಾವುದೇ ಸಮಸ್ಯೆ ಬರಲಿ ಅದಕ್ಕೆ ಪೂರ್ವಭಾವಿಯಾಗಿ ಜ್ವರ ಬರುತ್ತೆ ಜ್ವರ ಬಂದಾಗ ಮೈಕೈ ನೋವೆಲ್ಲ ಬರುತ್ತೆ ಜ್ವರ ಬರುತ್ತೆ ನೆಗಡಿ ಕೆಮ್ಮು ಬಂದರೂ ಜ್ವರ ಬರುತ್ತೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಆದರೂ ಜ್ವರ ಬರುತ್ತೆ ಏನಾದರೂ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೂ ಜ್ವರ ಬರುತ್ತೆ ಈ ತರ ಯಾವುದೇ ಸಮಸ್ಯೆ ಬರಲಿ ಮೊದಲು ಜ್ವರದಿಂದ ಪ್ರಾರಂಭ ಆಗತ್ತೆ ಅದಾದಮೇಲೆ ತಪಾಸಣೆ ಮಾಡಿ 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 ಈ ಜ್ವರ ಯಾಕೆ ಬಂತು ಅಂತ ತಿಳ್ಕೊಳ್ಳುವಂಥದ್ದು ಆದ್ರೆ ನಮ್ಮ ಆಯುರ್ವೇದದಲ್ಲಿ ನಿಮಗೆ ಜ್ವರ ಯಾಕೆ ಕಾರು ರೀ ಯಾವ ಸಮಸ್ಯೆಯಿಂದ ಜ್ವರ ಬಂದಿದ್ರು ಕೂಡ ನಿವಾರಣೆ ಮಾಡೋದಿಕ್ಕೆ ಒಂದೇ ಮದ್ದು ಸಾಕು ಅಂತಹ ಅದ್ಭುತವಾದಂತಹ ಒಂದು ಬದ್ದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀನಿ ಅದಕ್ಕೆ ಮುಂಚೆ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಪ್ರೆಸ್ ಮಾಡಿ ಇದರಿಂದ ಇಂತಹ ಉತ್ತಮವಾದ ವಿಷಯಗಳನ್ನು ನಿಮ್ಮ ಮನೆಗೆ ಹೊತ್ತು ತರತ್ತೆ ಹಾಗಾಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನೀವು ಇನ್ಸಿಸ್ಟ್ ಮಾಡಿ ಹೇಳಬೇಕು ಯಾಕೆಂದರೆ ಎಲ್ಲರೂ ಆರೋಗ್ಯವಾಗಿದ್ದರೆ ಮಾತ್ರನೇ ಎಲ್ಲರೂ ಸಂತೋಷವಾಗಿರಕ್ಕೆ ಸಾಧ್ಯ ಹಾಗಾಗಿ ಎಲ್ಲರ ಹಿತದ ದೃಷ್ಟಿಯಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ಈ ರೀತಿ ವಿಶೇಷವಾದ ವಿಚಾರಗಳು ಆಗಿಂದಾಗೆ ನಿಮಗೆ ಸಿಗ್ತಾ ಇರುತ್ತೆ ಹಾಗಾದರೆ ಇವತ್ತು ನಾವು ಈ ಯಾವುದೇ ರೀತಿಯ ಜ್ವರ ಇದ್ದರೂ ಕೂಡ ಅದಕ್ಕೆ ಏನು ಮದ್ದನ್ನು ಮಾಡೋದು ಯಾವುದರಿಂದ ಮಾಡೋದು ಇದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಇವತ್ತು ನಾವು ತೋರಿಸ್ಕೊಡುವ ಹೇಳುವಂತಹ ಈ ಒಂದು ಔಷಧಿಗೆ ಬೇಕಾಗುವಂತಹ ಪದಾರ್ಥವಾದರೂ ಏನು ಒಂದು ಬೇವಿನ ಕಡ್ಡಿ ಒಂದು ಅಮೃತ ಬಳ್ಳಿಯ ಕಡ್ಡಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಇದರ ಜೊತೆಗೆ ಸ್ವಲ್ಪ ಹಾಲು ಬೇಕಾದರೆ ಸ್ವಲ್ಪ ಜೇನು ಅಥವಾ ಬೆಲ್ಲ ಯಾವುದಾದರೂ ಪರವಾಗಿಲ್ಲ ಇಷ್ಟು ಪದಾರ್ಥ ಇದ್ದರೆ ಸಾಕು ಜ್ವರವನ್ನು ಹೊಡೆದು ಇದನ್ನ ತಯಾರು ಮಾಡ್ಕೊಳ್ಳೋದಾದ್ರೂ ಹೇಗೆ ಬೇವಿನ ಕಡ್ಡಿಯನ್ನ ಅಮೃತ ಬಳ್ಳಿ ಕಡ್ಡಿಯನ್ನ ಮೊದಲು ಸ್ವಚ್ಛವಾಗಿ ತೊಳ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಡಿ ಅದನ್ನೇನು ಪುಡಿ ಏನು ಮಾಡಬೇಕಾಗಿಲ್ಲ ಸುಮ್ಮನೆ ಜಜ್ಜಿದ್ರೆ ಸಾಕು ಚೆನ್ನಾಗಿ ಪಾತ್ರೆಯಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನು ಇಡಿ ಒಂದಷ್ಟು ಉದ್ದ ಈ ಕಡ್ಡಿಯನ್ನು ಹಾಕಿ ಅದಕ್ಕೆ ಅದಕ್ಕೆ ಒಂದು ಚಮಚ ಅಥವಾ ಎರಡು ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ಬೆಲ್ಲ ಹಾಕೋದಾದ್ರೆ ಅವಾಗಲೇ ಹಾಕಿಬಿಡಿ ಜೇನಾದರೆ ಕೊನೆಯಲ್ಲಿ ಮಿಶ್ರಣವನ್ನ ಮಾಡ್ಕೊಳ್ಳಿ ಇದಿಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸಿ ಸಣ್ಣ ಉರಿಯಲ್ಲಿ ಕುದಿತಾನೇ ಇರಬೇಕು ಚೆನ್ನಾಗಿ ಕುದಿಬೇಕು ಆ ಕುದ್ದಾಗಲೇ ಆ ಕಡ್ಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸಾರವೂ ನೀರಿಗೆ ಬರುತ್ತೆ ಅದನ್ನ ಆರೋದಿಕ್ಕೆ ಬಿಟ್ಟುಬಿಡಿ ಅದು ಹಾಗೆಯೇ ಆರಬೇಕು ಆರಿದ ನಂತರ ಶೋಧಿಸ್ಕೊಳ್ಳಿ ಶೋಧಿಸಿದ ನಂತರ ಅದಕ್ಕೆ ಸ್ವಲ್ಪ ಹಾಲು ಬೇಕಾದ್ರೆ ಹಾಕೊಳ್ಳಿ ಹಾಗೆ ಬೇಕಾದರೂ ಕುಡಿಬಹುದು ಜೇನಿನ ಮಿಶ್ರಣ ಅಥವಾ ಬೆಲ್ಲವಾದರೆ ಮೊದಲೇ ಹಾಕ್ಕೊಂಡಿರ್ತೀರ ಈ ರೀತಿ ಮಾಡಿಟ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ದಿವಸ ನಾಲ್ಕು ನಾಲ್ಕು ಚಮಚದಷ್ಟು ಈ ಔಷಧವನ್ನು ಸೇವನೆ ಮಾಡ್ತಾ ಬಂದರೆ ಸಾಕು ಅದು ಫ್ಲೂ ಜ್ವರ ವೈರಲ್ ಫೀವರ್ ಥೈರಾಯ್ಡ್ ಮಲೇರಿಯಾ ಅಥವಾ ಬ್ರೈನ್ ಫೀವರ್ ಅಥವಾ ಇನ್ಯಾವುದೋ ಕಾರಣಕ್ಕೆ ಬಂದಂತಹ ಜ್ವರ ಇರ್ಬೋದು ಎಲ್ಲ ರೀತಿಯ ಜ್ವರಕ್ಕೂ ಕೂಡ ಈ ಔಷಧ ರಾಮ ಬಾಣದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಇದಕ್ಕೆ ನಾವು ಉಪಯೋಗಿಸಿರ್ತಕ್ಕಂತಹ ಈ ಬೇವಿನಲ್ಲಿ ಬಹಳ ವಿಶೇಷವಾದಂತಹ ಆಂಟಿ ಆಕ್ಸಿಡೆಂಟ್ಗಳಿದೆ ವಿಶೇಷವಾದಂತಹ ಎಲ್ಲ ಖನಿಜಾಂಶಗಳು ಇದೆ ವಿಟಮಿನ್ ಎ ಸಮೃದ್ಧಿಯಾಗಿದೆ ಪ್ರೋಟೀನಿನ ಅಂಶ ತುಂಬ ಇದೆ ಎಲ್ಲ ಸೊಪ್ಪುಗಳಿಗಿಂತ ಹೆಚ್ಚಿನ ಪ್ರೋಟೀನ್ ಬೇವಿನ ಎಲೆಯಲ್ಲಿ ಇದೆ ಮತ್ತೆ ಇದೊಂದು ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಆಂಟಿ ಫಂಗಲ್ ಥರ ಕೆಲಸ ಮಾಡುತ್ತೆ ಆಂಟಿ ಡಯಾಬಿಟಿಕ್ ಇದು ಈ ರೀತಿ ಬೇಕಾದಷ್ಟು ಕ್ವಾಲಿಟಿ ಇರುವಂತಹ ಈ ಬೇವಿನ ಕಡ್ಡಿಯಲ್ಲಿ ಬೇಕಾದಷ್ಟು ಔಷಧ ಮಾಡಬಹುದು ಅದರಲ್ಲಿ ಒಂದು ಈ ಜ್ವರ ಇದರಲ್ಲಿ ಕ್ವಿನೈನಿನ ಅಂಶವೂ ಇರೋದ್ರಿಂದ ಮಲೇರಿಯಾ ಜ್ವರವಾದರೂ ಹೋಗುತ್ತೆ ಯಾವುದೇ ರೀತಿಯ ಪ್ರಾಣಿಗಳು ಕಚ್ಚಿದಾಗ ಬರ್ತಕ್ಕಂತಹ ಜ್ವರ ಇದ್ದರೂ ಕೂಡ ಅದು ಕೂಡ ಹೋಗುತ್ತೆ ಅಂಥ ವಿಶೇಷ ಈ ಬೇವು ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀವಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಹೆಸರಲ್ಲೇ ಇದೆ ಅಮೃತ ಅಮೃತ ಅಂದರೆ ಅಮೃತ ಅಂದರೆ ಮೃತವಿಲ್ಲದ್ದು ಅಂತ ಅಂದರೆ ಸಾವನ್ನೇ ಹತ್ ಎದುರಿಸುವಂತಹ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಅಮೃತ ಬಳ್ಳಿ ಈ ಭೂಮಿ ಮೇಲೆ ಸಂಜೀವಿನಿ ಇದೆ ಸಂಜೀವಿನಿ ಇದೆ ಎಲ್ಲಿದೆಯೋ ಗೊತ್ತಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ ಬಹುಶಃ ಆ ಸಂಜೀವಿನಿ ಇನ್ಯಾವುದೂ ಅಲ್ಲ ಈ ಅಮೃತ ಬಳ್ಳಿ ಅಮೃತ ಬಳ್ಳಿಯ ವಿಚಾರ ಸರಿಯಾಗಿ ಅರಿತುಕೊಂಡ್ರೆ ಬೇಕಾದಷ್ಟು ಸಮಸ್ಯೆಗಳನ್ನು ನಿರ್ಮೂಲನ ಮಾಡೋದಿಕ್ಕೆ ಸಾಧ್ಯ ಇದೆ ಆದರೆ ನಾವು ಅದನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನೇ ಮಾಡೋದಿಲ್ಲ ಹಾಗಾಗಿ ಇಷ್ಟು ಸುಲಭವಾಗಿ ಯಾರು ನಿಮಗೆ ಈ ವಿಚಾರಗಳನ್ನು ತಿಳಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಅಮೃತ ಬಳ್ಳಿಯನ್ನು ನಾವು ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಅಮೃತ ಬಳ್ಳಿಯು ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಸೆಪ್ಟಿಕ್ ಆಂಟಿ ಡಯಾಬಿಟಿಕ್ ಇದು ಆಂಟಿ ಫಂಗಲ್ ಇದು ಹಾಗಾಗಿ ಇದು ಒಂದು ರೀತಿಯ ವಿಶೇಷವಾದಂತಹ ಮೂಲಿಕೆ ಇದರಲ್ಲಿ ಎಲೆಯನ್ನು ನಾವು ಈ ಜ್ವರಕ್ಕೆ ಬಳಸುವಾಗ ಬಳಸಬಾರ್ದು ಕೇವಲ ಬಳ್ಳಿಯ ಕಡ್ಡಿಯನ್ನೇ ತರಬೇಕು ಸ್ವಲ್ಪ ಜಜ್ಜಿಕೊಂಡು ಬಹಳ ಮೆದುವಾಗಿರುತ್ತೆ ಈ ಬಳ್ಳಿ ಜಜ್ಜಿಕೊಂಡು ಆ ಜಜ್ಜಿದ್ದನ್ನು ಹಾಗೆ ಹಾಕೋದು ಅಷ್ಟೆಣೆನೆ ಬಳ್ಳಿಯ ಪ್ರಾಧಾನ್ಯ ಇದರಲ್ಲಿ ಹಾಗಾಗಿ ಅಮೃತ ಬಳ್ಳಿ ಅಂತಾನೆ ಕರೆಯೋದು ಇದನ್ನ ಸೇವನೆ ಮಾಡೋದ್ರಿಂದ ಜ್ವರವಷ್ಟೇ ಅಲ್ಲ ಬೇರೆ ಬೇರೆ ಸಮಸ್ಯೆಗಳು ಚರ್ಮದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಎಲ್ಲವನ್ನೂ ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಚರ್ಮದ ನಿವಾರಣೆ ಯಾಕಾಗತ್ತೆ ಅಂದರೆ ಬೇವಿನಲ್ಲಿ ಗಂಧಕದ ಅಂಶ ಹೇರಳವಾಗಿದೆ ಹಾಗಾಗಿ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಇದು ಎಲ್ಲ ವಿಚಾರವನ್ನು ಅರಿತುಕೊಂಡು ನಾವು ಔಷಧಿಯನ್ನು ಮಾಡಿಕೊಂಡಾಗ ನಮಗೂ ಒಂದು ಧೈರ್ಯ ಇರುತ್ತೆ ತೃಪ್ತಿ ಇರುತ್ತೆ ರೋಗವು ಕೂಡ ಬೇಗ ನಿವಾರಣೆ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೆ ನಮಸ್ತೆ